ಡಿಸೆಂಬರ್ 16 17 ಮತ್ತು 18 ರಂದು ಸುಳ್ಳೆ ಚನ್ನಕೇಶವ ದೇವಸ್ಥಾನದ ಮುಂಭಾಗದಲ್ಲಿ ಪಯಸ್ವಿನಿ ಕೃಷಿ ಮೇಳ ನಡೆಯಲಿದ್ದು ಇದರ ಚಪ್ಪರ ಮುಹೂರ್ತಕ್ಕೆ ಚಾಲನೆ ಹಾಗೂ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಡಿಸೆಂಬರ್ 4 ರಂದು ನಡೆಯಿತು. ಚನ್ನಕೇಶವ ದೇವಸ್ಥಾನದ ಅರ್ಚಕ ಕೃಷ್ಣಾನಂದ ಸರಳೇನರ ನೇತೃತ್ವದಲ್ಲಿ ನಡೆದ ಚಪ್ಪರ ಮುಹೂರ್ತದಲ್ಲಿ ಕೃಷಿ ಮೇಳದ ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷ ಜಿಆರ್ ಪ್ರಸಾದ್ ರವರು ಅಧ್ಯಕ್ಷತೆ ವಹಿಸಿದರು. ಮೀನುಗಾರಿಕೆ ನಿಗಮಾಧ್ಯಕ್ಷ ಎವಿ ತ್ಯುತ್ತರಾಮ, ನಗರ ಪಂಚಾಯತ್ ಮಾಜಿ ಅಧ್ಯಕ್ಷ ಎನ್ ಎ ರಾಮಚಂದ್ರ, ಕೃಷಿ ಮೇಳದ ವಿವಿಧ ಸಮಿತಿಗಳ ಸಂಚಾಲಕರಾದ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷ ವೀರಪ್ಪಗೌಡ ಕಣಕಲ್, ಡಾಕ್ಟರ್ ಎನ್ ಎ ಜ್ಞಾನೇಶ್, ಸಂತೋಷ್ ಜಾಕೆ, ಸಂತೋಷ್ ಕುತ್ತಮಟ್ಟೆ, ಚಂದ್ರಶೇಖರ ಪೇರಾಲು, ಗುರುದತ್ ನಾಯಕ್, ಜಯರಾಮ ಮುಂಡೋಳಿ ಮೂಲೆ, ಯಶ್ವಿತ್ ಕಾಳಮನೆ, ದಿನೇಶ್ ಕೋಲ್ಚಾರ್, ಚಂದ್ರಶೇಖರ ನಂಜೆ, ಮಧುರ ಎಂಆರ್, ಸೋಮಪ್ಪ ನಾಯ್ಕ, ವಿರುತಾ ಪಾತಿಕಲ್ಲು, ನುಜಾಲು ಪದ್ಮನಾಭಗೌಡ, ಪಿಎಂ ರಂಗನಾಥ್, ಮಹೇಶ್ ಮೇನಾಲ, ರಾಮಣ್ಣ ಪೂಜಾರಿ ಪೊಡುಂಬ, ಪ್ರಣವ ಸಹಕಾರಿ ಸಂಘದ ಸುಳ್ಳ ಶಾಖಾ ವ್ಯವಸ್ಥಾಪಕಿ ಮನಸ್ವಿ, ರಂಜಿತ್ ಅಡ್ತಲೆ, ವಿನುತಾ ಮೊದಲಾದವರಿದ್ದರು. ಯಶ್ವಿತ್ ಕಾಳಮನೆ, ಸುದ್ದಿ ನ್ಯೂಸ್, ಸುಳ್ಯ.